ಅಮೆರಿಕದ ವರ್ಜಿನಿಯಾದಲ್ಲಿ ಗುಂಡಿನ ದಾಳಿ ನಡೆದಿದೆ. ಸರ್ಕಾರಿ ಕಚೇರಿಗೆ ನುಗ್ಗಿ ದುಷ್ಕರ್ಮಿಯೊಬ್ಬ ಫೈರಿಂಗ್ ಮಾಡಿದ್ದಾರೆ. ದಾಳಿಯಲ್ಲಿ 11 ಮಂದಿ ಸಾವನ್ನಪ್ಪಿದ್ದಾರೆ, 6 ಮಂದಿ ಗಾಯಗೊಂಡಿದ್ದಾರೆ. ಅಮೆರಿಕದ ವರ್ಜಿನಿಯಾದಲ್ಲಿ ನಡೆದಿರುವಂತಹ ಗುಂಡಿನ ದಾಳಿಯಲ್ಲಿ ಪದೇ ಪದೇ ಆಗಿ ಈ ರೀತಿಯಾಗಿ ದಾಳಿಗಳು ನಡೀತಾ ಇರುತ್ತೆ ಅಮೆರಿಕದಲ್ಲಿ. 2018ರಲ್ಲೂ ಕೂಡ ಇದೇ ರೀತಿಯಾಗಿ ಬ್ಯಾಂಕ್ ಒಂದರ ಮೇಲೆ ಬಂದೂಕುದಾರಿಯೊಬ್ಬ ದಾಳಿಯನ್ನು ನಡೆಸಿ 3 ಸಾವನ್ನಪ್ಪಿದ್ರು. ಅದರಲ್ಲಿ ಒಬ್ಬ ಭಾರತೀಯ ಕೂಡ ಸಾವನ್ನಪ್ಪಿದ್ದ. 3 ಸಾವನ್ನಪ್ಪಿದ್ರು. ಈಗ ವರ್ಜಿನಿಯಾದಲ್ಲಿ ಮತ್ತೆ ಗುಂಡಿನ ದಾಳಿ ನಡೆದಿದೆ. ಸರ್ಕಾರಿ ಕಚೇರಿಗೆ ನುಗ್ಗಿ ದಾಳಿಯನ್ನು ಮಾಡಲಾಗಿದೆ. ಅದೇ ರೀತಿ ಸೆಪ್ಟೆಂಬರ್ನಲ್ಲೂ ಕೂಡ ಏನು 2018 ಸೆಪ್ಟೆಂಬರ್ನಲ್ಲಿ ಒಂದು ಪತ್ರಿಕಾ ಕಚೇರಿಯ ಮೇಲೆ ಕೂಡ ದಾಳಿ ನಡೆದಿತ್ತು. ಅಲ್ಲೂ ಕೂಡ 5 ಮಂದಿ ಸಾವನ್ನಪ್ಪಿದ್ರು. ಹೀಗೆ ಹಲವಾರು ಬಾರಿ ಅಮೆರಿಕದಲ್ಲಿ ಗುಂಡಿನ ದಾಳಿ ನಡೆದಿತ್ತು. ಈಗ ಮತ್ತೊಮ್ಮೆ ವರ್ಜಿನಿಯಾದಲ್ಲಿ ಗುಂಡಿನ ದಾಳಿ ನಡೆದಿರೋದು. ಸರ್ಕಾರಿ ಕಚೇರಿಗೆ ದುಷ್ಕರ್ಮಿಗಳು ನುಗ್ಗಿ ಫೈರಿಂಗ್ ಮಾಡಿದ್ದಾರೆ. ಇದರಲ್ಲಿ ಈ ದಾಳಿಯಲ್ಲಿ 11 ಮಂದಿ ಸಾವನ್ನಪ್ಪಿದ್ದಾರೆ, 6 ಮಂದಿ ಗಾಯಗೊಂಡಿದ್ದಾರೆ. ಈಗ ಗಾಯಗೊಂಡಂಥವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಸರ್, ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ವರ್ಜಿನಿಯಾದಲ್ಲಿ ಆ ಒಂದು ಸರ್ಕಾರಿ ಕಚೇರಿ, ಅದು ಸರ್ಕಾರಿ ಕಚೇರಿಗೆ ನುಗ್ಗಿ ಗುಂಡಿನ ದಾಳಿ ನಡೆಸಿರುವಂಥದ್ದು ದುಷ್ಕರ್ಮಿಗಳು. ಅಲ್ಲಿಗ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ, ಎಲ್ಲರನ್ನು ಕೂಡ ಅಲ್ಲಿ ತೆರವುಗೊಳಿಸಿದ್ದಾರೆ. ಇದರ ಈ ಒಂದು ದಾಳಿಯಲ್ಲಿ 11 ಮಂದಿಗೆ ಸಾವನ್ನಪ್ಪಿದ್ದಾರೆ ಅಂತ ಕೂಡ ಸುದ್ದಿ ಬರ್ತಾ ಇದೆ. ಮತ್ತು 6 ಜನರಿಗೆ ಗಾಯ ಆಗಿದೆ, ಗಾಯಗೊಂಡವ್ರನ್ನ ಚಿಕಿತ್ಸೆಗೆ ಕೂಡ ದಾಖಲಿಸಲಾಗಿದೆ. ಈಗಾಗಲೇ ಕಠಿಣ ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇದೆ ಪೊಲೀಸ್, ಸೂಕ್ತ ಕ್ರಮವನ್ನು ಕೂಡ ಅಲ್ಲಿ ತೆಗೆದುಕೊಂಡಿದ್ದಾರೆ. ನೀವು ನೋಡ್ತಾ ಇದ್ದೀರಿ ಆ ದೃಶ್ಯದಲ್ಲಿ ಕಂಪ್ಲೀಟಾಗಿ ಆ ಕಚೇರಿ ಸರ್ಕಾರಿ ಕಚೇರಿ ಏನಿದೆ ಆ ಕಚೇರಿಯನ್ನು ಪೊಲೀಸರು ಕವರಪ್ ಮಾಡಿಕೊಂಡಿದ್ದಾರೆ, ಸುತ್ತುವರೆದಿದ್ದಾರೆ. ಹಲವು ಬಾರಿ ಇದೇ ರೀತಿಯಾಗಿ ಆಗಿತ್ತು, ಆದರೆ 2019ರಲ್ಲಿ ಇದೇ ಮೊದಲ ಬಾರಿಗೆ ನಡೀತಾ ಇರುವಂಥದ್ದು ಅಮೆರಿಕದಲ್ಲಿ. ಆದರೆ 2018ರಲ್ಲಿ 2 ಬಾರಿ ದಾಳಿ ಆಗಿತ್ತು. ಒಮ್ಮೆ ಪತ್ರಿಕಾ ಕಚೇರಿ ಮೇಲೆ ದಾಳಿ ಆಗಿದ್ದರೆ, ಇನ್ನೊಮ್ಮೆ ಬ್ಯಾಂಕ್ ಒಂದರಲ್ಲಿ ಕೂಡ ಮುಸುಕುದಾರಿಯೊಬ್ಬ ಬಂದು ದಾಳಿ ನಡೆಸಿದ್ದ.